ಪೆನ್ ಡ್ರೈವ್ ಜೇಬಿನಲ್ಲಿ ಇದೆ, ಪೆನ್ ಡ್ರೈವ್ ಜೇಬಿನಲ್ಲಿದೆ. ರೀ ಕೃಷ್ಣಬೈರೇಗೌಡ್ರೆ, ನಾನು ಇಂಥ ಪೆನ್ ಡ್ರೈವ್ನ ರೆಡಿ ಮಾಡಿರೋನಲ್ಲ, ಅದನ್ನು ಬಿಡ್ತೀನಿ, ನನ್ನ ಹತ್ತಿರ ಪೆನ್ ಡ್ರೈವ್ನ ಕೊಡೋಣಂತೆ. ನಾನು ಹೇಳಿದೆ ನಿಮ್ಮ ಸ್ಪೀಕರ್ಗೆ, ನಿಮ್ಮ ಮುಖ್ಯಮಂತ್ರಿಗೆ, ಆ ಪೆನ್ ಡ್ರೈವ್ನಲ್ಲಿ ಚರ್ಚೆ ನಡೆದಿದೆ, ನಿಮಗೆ ಆ್ಯಕ್ಷನ್ ತಗೊಳ್ಳೋ ಯೋಗ್ಯತೆ ಇದ್ರೆ ಕೊಡ್ತೀನಿ ಅಂತ ಸ್ಪೀಕರ್ಗೆ. ನಿಮ್ಮ ರಾಜ್ಯದಲ್ಲಿ ಈ ಸರ್ಕಾರ ಬಂದ ಮೇಲೆ ವರ್ಗಾವಣೆ ತಂದೆ ವೈಎಸ್ಸಿ ಹೇಳಿದಲ್ಲ, ಆಮೇಲೆ ಅದು ಎಂಥದ್ದು 5 ಜನದ್ದು ಏನೋ ಬಂದಲ್ಲಪ್ಪ, ಒಂದ್ಸಲ ಮುಖ್ಯಮಂತ್ರಿದು ಅವ್ರ ಮಗಂದು ಕಾನ್ವರ್ಸೇಷನ್ನು, ಏನು ಸಿ ಎಸ್ ಆರ್ ಫಂಡು ಎಲ್ಲ ಇದೆ ಡಾಕ್ಯುಮೆಂಟು ನಿಮ್ಮ CSR ಫಂಡ್ ಯೋಗ್ಯತೆ. ಅವತ್ತು 5 ಜನ ಯಾರು ಹೇಳಿದ್ರು ಅಪ್ಪ, ಅಪ್ಪಯ್ಯ ಯಾರು ಹೇಳಿದ್ರು, ಚರ್ಚೆ ನಡೀತಲ್ಲಪ್ಪ. ಆ ಥರದ ಪೆನ್ ಡ್ರೈವ್ ನನ್ನ ಹತ್ರ ಇರೋದು, ಈ ಥರ ಈ ಅಶ್ಲೀಲ ಪೆನ್ ಡ್ರೈವ್ ನಾನು ಇಟ್ಕೊಂಡಿಲ್ಲ. ಯಾರು ನೆನ್ನೆ ಹೇಳಿಲ್ವ ನಿಮಗೆ ಯಾರು ಏನು ಮೂರ್ತಿ ಕತೆ? ಅಯ್ಯೋ ನಮ್ಮ ಶಿಷ್ಯ ಹೋಗಲಿ ಇಷ್ಟ ಸಂಪಾದನೆ ಮಾಡ್ತಾರೆ, ಅದಕ್ಕೆ ಹೇಳಿದ್ರಲ್ಲ ನಾವು ಯಾವುದು ಚಿಲ್ಲರೆ ಕೆಲಸ ಮಾಡಲ್ಲ ಅಂತ, ಅಣ್ಣ ತಮ್ಮ ಹೇಳಿದಿರಲ್ಲ ಚಿಲ್ಲರೆ ಕೆಲಸ ಮಾಡಲ್ಲ ಅಂತ ಹೇಳಿ, ನಿಮ್ಮನ್ನು ಚಿಲ್ಲರೆ ಕೆಲಸ ಮಾಡ್ತೀನಿ ಅಂತ ನಾನು ಹೇಳೋಕ್ಕಾಯ್ತದ? ನಿಮ್ಮ ಬಿಸ್ನೆಸ್ಸೇ ಪ್ಯಾಷನ್ ಅಂತ ಹೇಳಲ್ವ ನೀವು? ಚಿಲ್ಲರೆ ಕೆಲಸ ನಿಮ್ಮ ಕೈಲಿ, ನೀವು ಮಾಡೋದೆಲ್ಲ ಎಂಥದ್ದು ದೊಡ್ಡ ಕೆಲಸ ಮಹಾನ್ ಕೆಲಸ ಅಂತ ಗೊತ್ತು ನನಗೆ, ಏನೇನು ಮಾಡಿದ್ದೀರಿ ಅಂತಲೂ. ನಿಮ್ಮ ಕೈಲಿ ಚಿಲ್ಲರೆ ಕೆಲಸ, ನೀವು ಚಿಲ್ಲರೆ ಕೆಲಸ ಮಾಡಲ್ಲಪ್ಪ. ಅಯ್ಯೋ ನಾನು ಒಪ್ಕೋತೀನಿ, ನಾನು ಹೇಳಿದಲ್ಲ ನಿಮ್ಮ ಗುರುಗಳು ಯಾರೋ ಏನು ಮೂರ್ತಿ ಏನು ಹೇಳಿದ್ರು, ಅದು ಎಂಥದ್ದು ರಘುಪತಿಯವರ ಕಾಲದಲ್ಲಿ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಇದ್ದಾಗ ಮೊದಲು ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ಬಂತು, ಆ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ತೊಗೊಂಡು ದೊಡ್ಡ ಅಲಳಿಲಿ ಹಾಕೊಂಡು ಅದೆಂಥದ್ದು ಎಂಥದ್ದು ಇನ್ನೊಂದು ಬರೋದಲ್ಲ ರೆಕಾರ್ಡ್ರು, ವಿ ಸಿ ಆರ್ ಅದನ್ನಿಟ್ಕೊಂಡು ಎಂಥ ತೋರಿಸಾರಂತಲ್ಲ ಕ್ಲಿಪ್ಪಿಂಗು. ನಾನು ಹೇಳಿದ್ದ ಇದ್ಯಾರ ಏನು ಮೂರ್ತಿ, ಅವ್ರು ತಾನೇ ಹೇಳಿರೋದು. ಆಮೇಲೆ ಸಂಗ್ರಾಮ್ ಸಿಂಗ್ ಹೇಳಿದ್ದೇನು ಯಾವುದು ಎಲ್ಲ ಹೆಚ್ಚ ಕತೆ, ನಾನು ಹೇಳಿದ್ದ